ಕೂಳೂರಿನಲ್ಲಿ ಫಲ್ಗುಣಿ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರುವ ಹಳೆ ಕಮಾನು ಸೇತುವೆಯನ್ನು 38 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿಗೊಳಿಸಲು ಇಲಾಖೆ ಮುಂದಾಗಿದ್ದು, ಸಂಚಾರ ಬದಲಾವಣೆ ಕೋರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಜಿಲ್ಲಾಡಳಿತಕ್ಕೆ ಪತ್ರ ಬರೆದಿದೆ. 1952ರಲ್ಲಿ ನಿರ್ಮಾಣಗೊಂಡಿರುವ ಈ ಕಮಾನು ಸೇತುವೆಗೆ ಇದೀಗ 68ರ ಹರೆಯ. ಘನವಾಹನಗಳ ಓಡಾಟದ ಭರಾಟೆಯಿಂದಾಗಿ ಇದು ದುರ್ಬಲವಾಗಿದೆ. ಹಲವೆಡೆ ಕಾಂಕ್ರೀಟ್ ಬಿದ್ದು ಹೋಗಿದೆ. ಒಳಭಾಗದ ಕಬ್ಬಿಣದ ತೊಲೆಗಳು ಕಾಣಿಸತೊಡಗಿವೆ. ಸೇತುವೆಯ ತಳಭಾಗದಲ್ಲೂ ದುರಸ್ತಿಯಾಗಬೇಕಿದೆ. ಈ ಸೇತುವೆಯನ್ನು ಸಂಚಾರಕ್ಕೆ ಮುಚ್ಚಿದಾಗ ಪರ್ಯಾಯ ವ್ಯವಸ್ಥೆಯಾಗಿ ಕೂಳೂರು ಪಣಂಬೂರು ರಸ್ತೆ ಮತ್ತು ಪಣಂಬೂರು ಕೂಳೂರು ಎರಡನ್ನೂ ಬೆಸೆಯುವಂತೆ ಅಯ್ಯಪ್ಪ ದೇವಾಲಯದ ಬಳಿ ಡಾಮರು ಹಾಕಿದ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಉಡುಪಿ ಕಡೆಯಿಂದ ಬರುವ ವಾಹನಗಳು ಕಮಾನು ಸೇತುವೆಗೆ ಮೊದಲೇ ಬಲಕ್ಕೆ ತಿರುಗಿ ಕೂಳೂರು ಹೊಸ ಸೇತುವೆಯಲ್ಲಿ ಸಂಚರಿಸಿ ಮೇಲ್ಸೇತುವೆ ಮೂಲಕ ಮುಂದುವರಿಯಬಹುದಾಗಿದೆ. ಹಳೆ ಸೇತುವೆ ದುರ್ಬಲಗೊಂಡಿರುವುದರಿಂದ ಅದರ ಭಾರ ಧಾರಣಾ ಸಾಮರ್ಥ್ಯವನ್ನು 30 ಟನ್ನಿಗೆ ಮತ್ತು ವಾಹನಗಳ ವೇಗವನ್ನು 15-20 ಕಿಲೋಮೀಟರ್ಗೆ ಸೀಮಿತಗೊಳಿಸುವಂತೆ ಕಳೆದ ವರ್ಷ NHAI ನೇಮಿಸಿದ್ದ ಸಲಹಾ ಏಜೆನ್ಸಿ ಶಿಫಾರಸು ಮಾಡಿತ್ತು. ಆದರೆ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. 66 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ 6 ಲೇನ್ಗಳ ಸೇತುವೆ ನಿರ್ಮಾಣದ ಪ್ರಸ್ತಾಪವೂ ಇದ್ದು, ಇದಕ್ಕಿನ್ನೂ ಅನುಮತಿ ದೊರಕಿಲ್ಲ. ಭಾರತ್ಮಾಲಾ ಯೋಜನೆಯಡಿಯಲ್ಲಿ BC ರೋಡ್ ಮತ್ತು ಸುರತ್ಕಲ್ ಮಧ್ಯೆ ಷಟ್ಪಥ ಹೆದ್ದಾರಿ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸಚಿವಾಲಯಕ್ಕೆ ಪ್ರಸ್ತಾಪ ಸಲ್ಲಿಸಿ 2 ವರ್ಷಗಳಾಗಿವೆ. ಈ ಯೋಜನೆ ಸಹಿತ ವಿವಿಧ ಯೋಜನೆಗಳಿಗೆ ಸಚಿವ ನಿತಿನ್ ಗಡ್ಕರಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಲಾನ್ಯಾಸ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ.